ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಫೇಸ್ಬುಕ್ಕಿನ ಚಾನೆಲ್ಗಳಲ್ಲಿ ಕಾಣುವಂತಹ ರಿಸ್ಟ್ರಿಕ್ಟೆಡ್ ಮಾನಿಟೈಸೇಷನ್ ಎನ್ನುವ ಎರರ್ ಯಾಕೆ ಬರುತ್ತಾ ಇದೆ ಮತ್ತು ಅದನ್ನು ಪರಿಹರಿಸುವುದು ಹೇಗೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀವಿ. ವಿಡಿಯೋವನ್ನು ಎಂಡ್ ತನಕ ನೋಡಿ, ನಿಮಗೆ ಇದರ ಬಗ್ಗೆ ಸರಿಯಾಗಿ ಅರ್ಥ ಆಗ್ತಿದೆ. ಓಕೆ, ಬನ್ನಿ ಶುರು ಮಾಡೋಣ. ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕಾಣುವಂಥ, ನೋಡಿ ಫೋಟೋದಲ್ಲಿ ಕಾಣುವಂಥ ಒಂದು ವಿಚಾರ, ಈ ಚಾನಲ್ ಆಲ್ರೆಡಿ ಮೊನಟೈಸ್ ಆಗಿತ್ತು, ಕಳೆದ ವರ್ಷ ಡಿಮೊನಟೈಸ್ ಆಗಿದೆ. ಡಿಮೊನಟೈಸ್ ಅಂತ ಹೇಳಿದ್ರೆ ಲಿಮಿಟೆಡ್ ಒರಿಜಿನಾಲಿಟಿ ಆಫ್ ಕಂಟೆಂಟ್ ಅಂತೇಳಿ ಬಂದು ನಿಂತುಬಿಟ್ಟಿದೆ. ಇದು ಇದರ ಪ್ರಾಬ್ಲಮ್. ಅಂದರೆ ಇವರು ಪಾರ್ಟ್ನರ್ ಮೊನಟೈಸೇಷನ್ ಪಾಲಿಸಿಯನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಲಿಮಿಟೆಡ್ ಒರಿಜಿನಾಲಿಟಿ ಆಫ್ ಕಂಟೆಂಟ್ ಅಂತೇಳಿ ಬ್ಲಾಕ್ ಮಾಡಿದ್ದಾರೆ. ಓಕೆ, ನೋಡಿ ನಿಮಗೆ ದಾಖಲೆಯಾಗಿ ತೋರಿಸ್ತಾ ಇದ್ದೀವಿ. ಕಳೆದ ವರ್ಷ ನೋಡಿ, ಇಲ್ಲೇ ಡೇಟ್ ಕಾಣ್ತದೆ, ಸೆಪ್ಟೆಂಬರ್ 2020. ನೋಡಿ ಇಲ್ಲೇ ಡೇಟ್ ಕಾಣ್ತಿದೆಯಲ್ಲ, ಏಪ್ರಿಲ್ 20, ಸೆಪ್ಟೆಂಬರ್, ಈ ತಿಂಗಳಲ್ಲಿ ಇದು ಮೊನಟೈಸ್ ಆಗಿತ್ತು. ಇದು ಈ ಚಾನಲ್ ಮೊನಟೈಸ್ ಆದಾಗ ಅರ್ನಿಂಗು ಕೂಡ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಯೂರೋನಲ್ಲಿ ಅರ್ನಿಂಗು ಕೂಡ ತೋರಿಸ್ತಾ ಇದೆ. ಓಕೆ, ಸೊ ಇದು ಮೊನಟೈಸ್ ಆದಂತಹ ಚಾನಲ್. ಅಂದರೆ ಕಳೆದ ವರ್ಷ ಮೊನಟೈಸ್ ಆಗಿತ್ತು. ಅಂದರೆ ನಿಯರ್ಲಿ ಆಗಸ್ಟ್, ನೋಡಿ ಆಗಸ್ಟ್ 29ಕ್ಕೆ ಲಿಮಿಟೆಡ್ ಒರಿಜಿನಾಲಿಟಿ ಆಫ್ ಕಂಟೆಂಟ್ ಬಂತು 2020ಕ್ಕೆ, ರೈಟ್? ಓಕೆ, ಸೊ ಒಂದು ವರ್ಷ ಹಿಡಿಯಿತು. ಈ ಒಂದು ವರ್ಷ ಸಾಮಾನ್ಯವಾಗಿ ನಾನು ಹೋರಾಡಿದ್ದೀನಿ ಇದರ ಲಿಮಿಟೆಡ್ ಒರಿಜಿನಾಲಿಟಿ ಆಫ್ ಕಂಟೆಂಟ್ ಹೋಗಲಾಡಿಸ್ಲಿಕ್ಕೆ. ಒಂದು ವರ್ಷ ಆದಮೇಲೆ ಇದರ ಲಿಮಿಟೆಡ್ ಒರಿಜಿನಾಲಿಟಿ ಆಫ್ ಕಂಟೆಂಟನ್ನು ತೆಗೆದಿದ್ದೀನಿ ಚಾನೆಲ್ನಿಂದ. ಓಕೆ, ಸೊ ಅದು ಹೇಗೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀವಿ. ಈಗ ನೋಡಿ, ಇದಕ್ಕೆ ಯಾವುದು ಪಾರ್ಟ್ನರ್ ಮೊನಟೈಸೇಷನ್ ಪಾಲಿಸಿದು ಏನು ಪ್ರಾಬ್ಲಮ್ ಇಲ್ಲ, ಯುವರ್ ಚಾನೆಲ್ ಇಸ್ ಏಬಲ್ ಟು ಅರ್ನ್ ಮನಿ ಅಂತಲೇ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ರೈಟ್ ಮಾರ್ಕ್ ಬಂದಿದೆ ಅಂತ ಹೇಳಿದ್ರೆ ಈಗ ಯಾವುದೇ ಮೊನಟೈಸೇಷನ್ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಲ್ಲಿ ಈಗ ನೋಡಿ ನಿಮಗೆ ದಾಖಲೆಯಾಗಿ ಬೇಕಿರೋ ತೋರಿಸ್ತೀನಿ. ನನ್ನ ಚಾನೆಲ್ನಲ್ಲಿ ಏಡ್ ವರ್ಕ್ ಆಗ್ತಾ ಇದೆ, ಅದು ಇಲ್ಲಿ ಕಾಣಿಸ್ತಾ ಇದೆ. ನೋಡಿ ಏಡ್ ಆನ್ ಆಗಿದೆ, 9-7 ಈಗ ಆಲ್ರೆಡಿ ವರ್ಕ್ ಆಗಿದೆ. ಇತ್ತೀಚೆಗೆ ಇನ್ನೂ ಎವಿಡೆನ್ಸ್ ಅಂತ ಹೇಳಿದ್ರೆ ಇದು ಇತ್ತೀಚಿನ ಇನ್ಸ್ಟ್ರೀಮ್ ಏಡ್ನಲ್ಲಿ ಪಾಸಿಟಿವ್ ಬಂದಿದೆ ಮತ್ತು ಇಲ್ಲಿ ಮನಿ ಅರ್ನಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಈಗಲೂ ಕೂಡ ಇದರಲ್ಲಿ ನೋ ಬೆಂಚಸ್ ಅಂತೇಳಿ ಇದೆ, ನೋ ಮೊನಟೈಸೇಷನ್ ಬ್ರೆಂಚಸ್ ಅಂತೇಳಿ ಇದೆ. ಆದರೂ ಕೂಡ ಲಿಮಿಟೆಡ್ ಒರಿಜಿನಾಲಿಟಿ ಆಫ್ ಕಂಟೆಂಟ್ ಇಲ್ಲಿಂದ ಹೋಗಿಲ್ಲ ಇದೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಈಗ ಇಲ್ಲಿಂದ ಈ ಲರ್ನ್ ಮೋರ್ ಅಂತೇಳಿ ಒಂದು ಬಟನ್ ಇಲ್ವಾ, ಅಲ್ಲಿಂದ ನಾವೇನು ಮಾಡ್ಬೋದು, ಅಪ್ಲೈ ಮಾಡಿದಾಗ ಸುಮಾರು 1-2-3 ದಿನದಲ್ಲಿ ರಿಪ್ಲೈ ಬರುತ್ತೆ. ಆ ರಿಪ್ಲೈ ಹೇಗಿದೆ ಅಂತ ಹೇಳಿದ್ರೆ, ನೀವು ಈ ಶೇರ್ ಮಾಡಿದಂಥ ಕಂಟೆಂಟ್, ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ, ಶೇರ್ ಮಾಡಿದಂಥ ಕಂಟೆಂಟ್ ಏನಾದ್ರೂ ಇದ್ದರೆ ಅದನ್ನು ಡಿಲೀಟ್ ಮಾಡಿ, ಅದೇ ಅನ್ಒರಿಜಿನಲ್ ಅಂತೇಳಿ ಹೇಳ್ತಾ ಇದೆ. ಹಾಗಾದರೆ ನೀವು ಫಸ್ಟ್ ಮಾಡಬೇಕಾದ ಕೆಲಸ, ಶೇರ್ ಮಾಡಿರೋ ಕಂಟೆಂಟ್ ಏನು ಅದನ್ನು ಹುಡುಕಬೇಕು. ಅದು ನಿಮಗೆ ಈ ರಿಟೆನ್ಷನ್ ಎನ್ನುವ ಕಾಲಮ್ನಲ್ಲಿ ಕಣ್ಣಿಗೆ ಕಾಣುತ್ತದೆ. ನೋಡಿ, ರಿಟೆನ್ಷನ್ ಅಂತ ಇದೆ, ರಿಟೆನ್ಷನ್ ಅಂತ ಒಂದು ಕಾಲಮ್ ಇದೆ. ಇನ್ಸೈಟ್ನಲ್ಲಿ ವಿಡಿಯೋನಲ್ಲಿ ರಿಟೆನ್ಷನ್ ಅಂತೇಳಿ ಒಂದಿದೆ, ಅದರಲ್ಲಿ ಹುಡುಕಿರು ಸಿಗ್ತದೆ. ನೋಡಿ, ರೆಕಮೆಂಡೇಷನಿಂದ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಫಾಲೋವರ್ಸು ಇದ್ದಾರೆ, ಓಕೆ, ನೋ ಪ್ರಾಬ್ಲಮ್. ಆದರೆ ಇಲ್ಲಿ ನೋಡಿ, ಶೇರ್ ಬಟನ್ ಆನ್ ಆಗಿದೆ. ಅಂದರೆ ಶೇರ್ ಆಗಿದೆ ಅಂದರೆ ನಿಮ್ಮ ಚಾನಲ್ನ ಲಿಂಕ್ ಇರ್ಬೋದು, ಅಥವಾ ನೀವು ಕ್ರಿಯೇಟ್ ಮಾಡಿದಂಥ ಕಂಟೆಂಟ್ ಇರುವ ವಿಡಿಯೋದ ಲಿಂಕ್ ಇರ್ಬೋದು. ವಿಡಿಯೋಕ್ಕೂ ಲಿಂಕ್ ಇದೆ, ಚಾನೆಲ್ಗೂ ಲಿಂಕ್ ಇದೆ. ಅಥವಾ ನೀವು ಲೈಕ್ ಮಾಡಿ ಅಂತೇಳ್ಬಿಟ್ಟು ನಿಮ್ಮ ಚಾನೆಲ್ನ ನಿಮ್ಮ ಕಂಟೆಂಟ್ನ ಒಳಗಡೆ ಕಮೆಂಟ್ನಲ್ಲಿ ನೀವು ಬರೆದಿರ್ಬೋದು, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ. ಅಥವಾ ನಿಮ್ಮ ವಿಡಿಯೋವನ್ನು ನೀವು ಲೈಕ್ ಮಾಡಿರ್ಬೋದು. ಇವೆಲ್ಲ ಪ್ರಾಬ್ಲಮ್ಸ್ ಇದೆ. ಓಕೆ, ಅದೆಲ್ಲ ಸಾಲ್ವ್ ಆಗದೆ ಮೊನಟೈಸೇಷನ್ ಬ್ಯಾಕ್ ಆಗಲ್ಲ. ಹಾಗಾದರೆ ಶೇರ್ ಮಾಡಿರುವ ಕಂಟೆಂಟ್ ಅನ್ಒರಿಜಿನಲ್ ಆಗಿದೆ ಅಂತೇಳಿ ಹೇಳ್ತಾ ಇದೆ, ಅಲ್ಲೇ ಹೇಳ್ತಾ ಇದೆ. ಅದಕ್ಕೆ ನೀವು ಪರಿಹಾರ ಏನು ಅಂತ ಹೇಳಿದ್ರೆ, ಇಲ್ಲೇ ಹೋಗ್ಬಿಟ್ಟು ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಸೊ ಅದಕ್ಕೆ ಸುಮಾರು ಟೈಮ್ ತಗೊಳ್ತದೆ, ಒಂದೇ ದಿನ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಬ್ರೌಸರ್ನಲ್ಲಿ ನಿಮ್ಮ ಫೇಸ್ಬುಕ್ಕನ್ನು ಓಪನ್ ಮಾಡಿ, ಅಲ್ಲಿ ಆ್ಯಪ್ ಅಲ್ಲ, ಬ್ರೌಸರ್ನಲ್ಲಿ, ಬ್ರೌಸರ್ ಅಂದರೆ ಕ್ರೋಮ್ ಇರ್ಬೋದು, ಒಪೆರಾ ಮಿನಿ ಇರ್ಬೋದು, ಇದರಲ್ಲಿ ನಿಮ್ಮ ಫೇಸ್ಬುಕ್ ಅಕೌಂಟನ್ನು ಓಪನ್ ಮಾಡಿ, ಲಾಗಿನ್ ಆಗಿ. ಲಾಗಿನ್ ಆದಾಗ ಈ ರೀತಿ ತೋರಿಸ್ತದೆ, ಓಕೆ, ನೀವು ಯಾರು ಅಂತ ತೋರಿಸ್ತದೆ. ಓಕೆ, ಅದಾದಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಇಲ್ಲಿ ಒಂದು 3 ಡಾಟ್ ಬರುತ್ತೆ, 3 ಡಾಟ್ ಅಲ್ಲ, 3 ಲೈನ್ಸ್. ಆ 3 ಲೈನ್ಸ್ ಮೇಲೆ ಒಂದ್ಸರಿ ಮುಟ್ನೋಡಿ, ಮುಟ್ಟಿದಾಗ ನಿಮ್ಮ ಪೇಜು ಓಪನ್ ಆಗ್ತದೆ. ನಿಮಗೆ ಏನೇನು ಪೇಜ್ ಇದ್ದಾವೆ, ಆ್ಯಕ್ಟಿವಿಟೀಸ್ ಎಲ್ಲ ಓಪನ್ ಆಗ್ತದೆ. ಸೊ ಇದು ನಿಮ್ಮ ಮೈನ್ ಪೇಜು,
ಇದು ನಿಮ್ಮ ಚಾನಲ್ಲು. ಇನ್ನೂ ಅದ್ರ ಬಗ್ಗೆ ಬೇಕು ಅಂದರೆ ಈ ಪೇಜಸ್ಸಿಗೆ ಹೋಗಿ, ಎಷ್ಟು ಪೇಜಸ್ಸನ್ನು ನೀವು ಕ್ರಿಯೇಟ್ ಮಾಡಿದರೆ, ಎಷ್ಟು ಚಾನಲ್ ಇದೆ ಅದೆಲ್ಲ ಇಲ್ಲಿ ತೋರಿಸ್ತದೆ, ಅದನ್ನು ಓಪನ್ ಮಾಡಿ. ಓಕೆ, ಓಪನ್ ಮಾಡಿ. ಈಗ ಸದ್ಯಕ್ಕೆ ಈ ರೀತಿ ಬರುತ್ತೆ ಅದು ಓಪನ್ ಮಾಡಿದಾಗ, ರೈಟ್. ಓಪನ್ ಮಾಡಿದಾಗ ನಂತರ ಓಪನ್ ಮಾಡಿದ ಮೇಲೆ ಸ್ವಲ್ಪನೂ ಕೆಳಗೋಗಿ ಅಂದರೆ ಪ್ರತಿ ವೀಡಿಯೋಗಳು ಕಣ್ಣಿಗೆ ಕಾಣ್ತದೆ, ಪ್ರತಿ ವೀಡಿಯೋಗಳು ಅದರಲ್ಲಿ ಕಣ್ಣಿಗೆ ಕಾಣ್ತವೆ. ಅದರಲ್ಲಿ ಮೂರು ಚುಕ್ಕೆ ಇದೆಯಲ್ಲ, ಮೂರು ಚುಕ್ಕೆಯನ್ನು ಬಳಸಿಬಿಟ್ಟು ಡಿಲೀಟ್ ಮಾಡ್ಬೋದು, ರೈಟ್. ಒಂದು, ಮತ್ತು ಇಲ್ಲಿ ಎಷ್ಟು ಜನ ಇಲ್ಲಿ ಶೇರ್ ಮಾಡಿದ್ದಾರೆ ಅಂತ ಇಲ್ಲೇ ತೋರಿಸ್ತದೆ. ಅಲ್ಲೇ ಒತ್ತಿ, ಅಲ್ಲೇ ಒತ್ತಿದಾಗ ಮತ್ತೆ ಒಂದು ಪೇಜ್ ಓಪನ್ ಆಗ್ತದೆ. ಆ ಪೇಜನ್ನು ಉಪಯೋಗಿಸ್ಬಿಟ್ಟು ಆ ಶೇರ್ ಮಾಡಿದ್ದು ಒಂದೊಂದೇ ಒನ್ ಬೈ ಒನ್ ಒನ್ ಬೈ ಒನ್ ಡಿಲೀಟ್ ಮಾಡಬೇಕು. ಓಕೆ, ಸೊ ಇದೇ ನೀವು ಮಾಡಬೇಕಾಗಿರೋ ಕೆಲಸ, ರೈಟ್. ಈಗ ನೋಡಿ, ನಾವೀಗ ಮೇಲ್ಗಡೆ ಮೂರು ಡಾಟನ್ನು ಒತ್ತಿದ್ವಿ, ಮೂರು ಡಾಟ್ ಒತ್ತಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜ್ನಲ್ಲಿ ಇಲ್ಲಿ ಡಿಲೀಟ್ ದ ಪೋಸ್ಟ್ ಅಂತಿದೆ, ಡಿಲೀಟ್ ಮಾಡ್ಕೊಳ್ಳಿ. ಎಡಿಕ್ಟ್ ಬೇಕಿದ್ರೆ ಮಾಡ್ಬೋದು. ಎಡಿಕ್ಟ್ ಅಂತ ಹೇಳಿದ್ರೆ ಟೈಟಲ್ ಎಡಿಕ್ಟ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಎಡಿಕ್ಟ್ ಮಾಡ್ಬೋದು, ಫೋಟೋ ತುಂಬಿನಲ್ಸ್ ಆ್ಯಡ್ ಮಾಡ್ಬೋದು, ಇಷ್ಟೇ ಎಡಿಕ್ಟ್ ಅಂತ ಹೇಳಿದ್ರೆ. ಓಕೆ, ಸೊ ಇಲ್ಲಿ ಡಿಲೀಟ್ ಪೋಸ್ಟ್ ಅಂತ ಹೇಳಿದ್ರೆ ಫುಲ್ ಡಿಲೀಟ್ ಮಾಡಿ. ಅಥವಾ ನಿಮ್ಮ ವಿಡಿಯೋದ ಕೆಳಗಡೆ ತುಂಬ ಕಮೆಂಟ್ಗಳು ಬಂದಿದ್ದರೆ ಆ ಕಮೆಂಟ್ಗಳನ್ನೂ ಡಿಲೀಟ್ ಮಾಡಬೇಕು. ಅಂದರೆ ಅವ್ರದ್ದು ಬೇಡ, ನೀವೇನಾದ್ರು ಮಾಡಿದರೆ ಡಿಲೀಟ್ ಮಾಡಬೇಕು. ಓಕೆ, ನಿಮ್ಮ ಕಂಟೆಂಟಲ್ಲಿ ನೀವು ಕಮೆಂಟ್ ಮಾಡೋದು ತಪ್ಪು, ನಿಮ್ಮ ಕಂಟೆಂಟ್ನಲ್ಲಿ ನೀವು ಕಮೆಂಟ್ ಮಾಡೋದು ತಪ್ಪು, ನಿಮ್ಮ ಕಂಟೆಂಟನ್ನು ನೀವು ಲೈಕ್ ಮಾಡೋದು ತಪ್ಪು, ನಿಮ್ಮ ಕಂಟೆಂಟನ್ನು ನೀವು ಶೇರ್ ಮಾಡೋದು ತಪ್ಪು. ಓಕೆ, ಇದೇ ಎರರ್ಸ್. ಈ ಎರರ್ಸ್ಗಳನ್ನ ನೀವು ಡಿಲೀಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಯಾವುದಾದ್ರೂ ಬಿಗ್ ಪ್ರಾಬ್ಲಮ್ ಇದ್ದರೆ, ಅಂದರೆ ನೀವು ಫ್ರಂಟ್ ಪೇಜಲ್ಲಿ ಅಂದರೆ ಕ್ರಿಯೇಟರ್ ಸ್ಟುಡಿಯೋನಲ್ಲಿ ಕಂಟೆಂಟ್ ಲೈಬ್ರರಿ ಇದೆ, ಅಲ್ಲಿ ಹೋಗ್ಬಿಟ್ಟು ಮೊನಟೈಸೇಷನ್ ಸಿಂಬಲ್ನ ನೋಡ್ತಾ ಹೋಗಿ, ಅದರಲ್ಲಿ ಮೂರು ರೀತಿಯ ಸಿಂಬಲ್ಸ್ಗಳು ಕಣ್ಣಿಗೆ ಕಾಣ್ತವೆ, ರೆಡ್ ಕಾಣುತ್ತೆ, ಯೆಲ್ಲೋ ಕಾಣುತ್ತೆ, ಗ್ರೀನ್ ಕಾಣುತ್ತೆ. ಓಕೆ, ಸೊ ರೆಡ್ ಕಂಡ್ರೆ ಅದನ್ನು ಡಿಲೀಟ್ ಮಾಡಿ, ಆ ವಿಡಿಯೋ ಅದನ್ನು ಹುಡುಕ್ಬಿಟ್ಟು ಅಲ್ಲೇ ಡಿಲೀಟ್ ಮಾಡಿ, ಅಥವಾ ಇಲ್ಲಿ ಬಂದು ಡಿಲೀಟ್ ಮಾಡಿ, ರೆಡ್ಡು ಎಲ್ಲೋನು ಡಿಲೀಟ್ ಮಾಡಿ. ಓಕೆ, ಗ್ರೀನ್ ಮಾತ್ರ ಡಿಲೀಟ್ ಮಾಡಬೇಡಿ, ಗ್ರೀನಿಗೇನು ಸಮಸ್ಯೆ ಇಲ್ಲ ಅಂತ ಅರ್ಥ. ಇನ್ನು ಕೆಳಗಡೆ ಶೇರ್ ಆಗಿರೋದನ್ನು ಸ್ವಲ್ಪ ಗಮನಿಸ್ಬೋದು ನೀವು, ಇಲ್ಲೋಡಿ ಶೇರ್ ಅಂತಿದೆಯಲ್ಲ, ಆ ಶೇರ್ ಮೇಲೆ ಮುಟ್ಟಿ, ಆವಾಗ ಎಷ್ಟು ಜನಕ್ಕೆ ಶೇರ್ ಆಗಿದೆ ಅಂತ ತೋರಿಸ್ತದೆ ಅದು, ಆ ಶೇರ್ ಆಗಿರೋದನ್ನು ಅಲ್ಲೇ ಡಿಲೀಟ್ ಮಾಡ್ತಾ ಹೋಗಿ. ಓಕೆ, ಸೊ ಈಗ ಅದರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ, ರೈಟ್. ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ, ನೀವು ಇದು ಆ್ಯಪ್ ಇದು, ಓಕೆ, ಇದೇನಿದು ಆ್ಯಪ್ ಅಂತ ಕರಿತೀವಿ, ಆ್ಯಪ್ ಓಪನ್ ಮಾಡಿದ್ದೀನಿ. ಆ್ಯಪ್ನಲ್ಲಿಯೂ ಕೂಡ ಮೂರು ಡಾಟ್ ಇದ್ದಾವೆ, ಆ ಮೂರು ಡಾಟನ್ನು ಸ್ವಲ್ಪ ಓಪನ್ ಮಾಡಿ. ಓಪನ್ ಮಾಡುವಾಗ ಈ ರೀತಿ ಕಾಣ್ತದೆ, ಇದರಲ್ಲಿ ನಿಮ್ಮ ಚಾನಲ್ ಇದೆ. ಈ ಚಾನಲ್ ಗ್ರೂಪ್ಗಳಿಗೆ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸಗಳನ್ನ ಮಾಡಬೇಕು. ನೋಡಿ, ಇಲ್ಲಿ ಗ್ರೂಪ್ಸ್ ಅಂತಿದೆಯಲ್ಲ, ಓಪನ್ ಮಾಡಿ. ನೀವು ಶೇರ್ ಮಾಡಿರೋ ಲಿಂಕ್ಗಳಲ್ಲಿ ಡಿಸ್ಪ್ಲೇ ಆಗ್ತದೆ, ಅದನ್ನು ಒನ್ ಬೈ ಒನ್ ಒನ್ ಬೈ ಒನ್ ಡಿಲೀಟ್ ಮಾಡಬೇಕು. ಓಕೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.